आप देख रहे हैं बीजापुर समय, मैं आपके साथ खलील कलादगी। ಈ ಒಂದು ಉಪನ್ಯಾಸವನ್ನ ಹಾಗೂ ಹೆಚ್ಚಿನ ಸಂಗೀತವನ್ನು ಕೇಳಬೇಕಾಗಿ ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೇವೆ. ಧನ್ಯವಾದಗಳು. ಈಗ ಸನ್ಮಾನ ಶ್ರೀ ಬಿ ಎಂ ಪಾಟೀಲ್ ರವರು ಒಂದು ಹೆಚ್ಚಿನ ಸಂಗೀತ ನಾರಿಗೆ ಗುಡವೇ ಸಿಂಗಾರ, ನಾರಿಗೆ ಗುಡವೇ ಸಿಂಗಾರ. ಹರೋಂ ಶಿವ ಶಿವ ಶಂಭುರಾತ್ಮ ಪ್ರವರ್ತಮಾನ ಶಾಖರ ಬ್ರಹ್ಮ ಅಗೋಚರ ಅಪ್ರತಿಮ ಎಲ್ಲ ಭಕ್ತಾದಿಗಳಿಗೆ ಸಿದ್ದೇಶ್ವರ ಸಂಸ್ಥೆಯ ವತಿಯಿಂದ ಈ ಒಂದು ಬಸವ ಜಯಂತಿ ಅಂಗವಾಗಿ ನೋಡಿ, ನಾ ಅದನ್ನೇ ಹೇಳಿದ್ದೇನೆ. ನಾವು ವೀರಶೈವ ಲಿಂಗಾಯತರು ಎಲ್ಲ ಒಂದೇ. ಭಾರತ ಉಳಿದ್ರೆ ವೀರಶೈವರು ಉಳಿತಾರೆ, ಲಿಂಗಾಯತರು ಉಳಿತಾರೆ, ಎಲ್ಲ ಜಾತಿಗಳು ಉಳಿತಾವೆ. ಭಾರತನೇ ಉಳಿಲಿಲ್ಲ ಅಂದರೆ ಯಾವ ಲಿಂಗಾಯತರು ಉಳಿದಿಲ್ಲ, ವೀರಶೈವರು ಉಳಿದಿಲ್ಲ. ಈಗಾಗಲೇ ನಮ್ಮ ಪ್ರಧಾನಮಂತ್ರಿಗಳು ಮೇಲ್ಜಾತಿಯವ್ರಿಗೆ ಸಹಿತ 10% ರಿಸರ್ವೇಷನ್ ಕೊಟ್ಟಾರೆ. ಅಂದರೆ ಮೇಲ್ಜಾತಿಯಲ್ಲಿರುವಂಥ ಬಡವ್ರಿಗೆ ಸಹಿತ ಇವತ್ತು ಮೀಸಲಾತಿ ಸಿಕ್ಕಿದೆ. ಇದೇ ಸಮಾನತೆ, ಬಸವಣ್ಣವ್ರು ಕಂಡಂಥ ಸಮಾನತೆ, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕಂಡಂಥ ಸಮಾನತೆ. ಇವರಿಬ್ಬರ ಒಂದು ಏನು, ಒಂದು ಬಸವಣ್ಣವರು
ಅದರ ನಂತರ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಎಲ್ಲ ಸಮುದಾಯದ ಸಲುವಾಗಿ ಅವರು ದೊಡ್ಡ ಹೋರಾಟ ಮಾಡಿ ಸಂವಿಧಾನವನ್ನು ಬರೆದಂಥವ್ರು ಅವ್ರನ್ನೆಲ್ಲರೂ ನಾನು ನೆನಪು ಮಾಡ್ಕೊಳ್ತಾ ದಿನ ಆಯಿತು. ಎಲ್ಲರೂ ನಾವು ಒಂದು ವೀರಶೈವರಿರ್ಬೋದು, ಲಿಂಗಾಯತರಿರ್ಬೋದು, ಹಿಂದೂಗಳು ನಾವೆಲ್ಲ ಒಂದು, ನಾವೆಲ್ಲ ಬಂಧುಗಳು, ನಾವೆಲ್ಲ ಬಸವಣ್ಣವರ ಮತ್ತು ಎಲ್ಲ ನಮ್ಮ ವೀರಶೈವ ಸಂಪ್ರದಾಯದ ಏನು ನಾವು ಅನುಯಾಯಿಗಳು. ಅದಕ್ಕೆ ಯಾವುದೇ ರೀತಿಯ ಒಡಕು ಧ್ವನಿಯನ್ನು ನಾವು ಮಾಡದೆ ಎಲ್ಲರೂ ಒಂದಾಗಿ ದೇಶವನ್ನು ರಕ್ಷಣೆ ಮಾಡಬೇಕಾಗಿದೆ. ಈಗ ಚುನಾವಣಾ ನೀತಿ ಸಂಹಿತೆ ಇರೋದರಿಂದ ಇದನ್ನು ಜಿಲ್ಲಾಡಳಿತ ಸಂಕ್ಷಿಪ್ತವಾಗಿ ಮಾಡಿದೆ. ಅದರ ಜೊತೆಗೆ ನಾವು ರಾಷ್ಟ್ರೀಯ ಬಸವ ಸೇನೆ ಮತ್ತು ಲಿಂಗಾಯತ ಜಾಗತಿಕ ಲಿಂಗಾಯತ ಮಹಾಸಭಾ ಮತ್ತು ಸಿದ್ದೇಶ್ವರ ಸಂಸ್ಥೆ ಮತ್ತು ದಲಿತ ಸಂಘಟನೆಗಳು ಎಲ್ಲ ಬಸವಣ್ಣ ಅಂತಂದರೆ ಅವನು ಎಲ್ರಿಗೂ ಸಲ್ಲುವಂಥವನು. ಬಸವ ತತ್ವ ಅಂತಕ್ಕಂಥದ್ದು ಇದು ಜಾಗತಿಕವಾದಂಥ ಧರ್ಮ, ಇದು ಲಿಂಗಾಯತ ಧರ್ಮ. ಇದು ಇಂಥ ಒಬ್ಬ ಮಹಾಪುರುಷನ ಜನ್ಮದಿನದ ಈ ಸಂದರ್ಭದಲ್ಲಿ ಬಸವ ಜಯಂತಿಯ ಶುಭಾಶಯಗಳನ್ನು ನಾಡಿನ ಜನರಿಗೆ ನಾನು ಹೇಳಿಕೆ ಬಯಸ್ತೇನೆ. ಸರ್ಕಾರ ಕೂಡ ಈಗ ಬಸವ ಜನ್ಮಸ್ಥಳದಲ್ಲಿ ಬಸವಣ್ಣನವರ ಸಂಬಂಧಪಟ್ಟಂತಹ ಯಾವುದೇ ಪುರಸ್ಕಾರಗಳಿರಲಿ, ಬಸವ ತತ್ವ ಮತ್ತು ಬಸವ ತತ್ವಕ್ಕೆ ತಮ್ಮ ಬದುಕನ್ನು ಸಮರ್ಪಿತ ಮಾಡಿಕೊಂಡವರಿಗೆ ಸಲ್ಲುವ ಗೌರವ ಅದು ಬೆಂಗಳೂರಿನಲ್ಲಿ ಸಲ್ಲುವುದಕ್ಕಿಂತ ಬಸವಣ್ಣನವರ ಜನ್ಮಸ್ಥಳದಲ್ಲಿ ಅಂಥವರನ್ನು ಕರೆದು ಆ ಪುಣ್ಯಭೂಮಿಯಲ್ಲಿ ಸತ್ಕರಿಸಿದರೆ ಬಹುಶಃ ಅದಕ್ಕೊಂದು ಬಹಳಷ್ಟು ಬಹಳ ಮಹತ್ವಪೂರ್ಣವಾದಂಥ ಅರ್ಥ ಮತ್ತು ಸಾರ್ಥಕತೆ ಬರ್ತದೆ ಅಂತ ನಾನು ಭಾವಿಸ್ಕೊಂಡಿದ್ದೇನೆ. ಧನ್ಯವಾದ. ಈಗ ಮೂಲಭೂತ ಸೌಲಭ್ಯಗಳ ಕೊರತೆ ಏನಿಲ್ಲ, ಆದರೆ ಅಲ್ಲಿ ನಿಮ್ಮ ಮಾಹಿತಿ ಕೊರತೆ ಇದೆ ಅಂತ ಹೇಳ್ತಾ ಇದ್ದೀರಿ. ಅದನ್ನು ಮಾನ್ಯ ಗೃಹ ಸಚಿವರಾದಂಥ ಸನ್ಮಾನ್ಯ ಎಂ ಬಿ ಪಾಟೀಲ್ ಸಾಹೇಬರ ಗಮನಕ್ಕೆ ತಂದು ಅಲ್ಲಿ ಪ್ರವಾಸೋದ್ಯಮ ಇಲಾಖೆ ಸಚಿವರೊಂದಿಗೆ ಮಾತನಾಡಿಸಿ ಅಲ್ಲಿ ಒಬ್ಬ ಸೂಕ್ತ ಗೈಡನ್ನು ಬಸವಣ್ಣನವರ ಜೀವನ ಚರಿತ್ರೆ ಬಗ್ಗೆ ತಿಳಿಸಿ ಹೇಳ್ತಕ್ಕಂಥ ಪ್ರವಾಸಿಗರಿಗೆ ಸರಿಯಾದ ಮಾಹಿತಿಯನ್ನು ಕೊಡ್ತಕ್ಕಂಥ ವ್ಯವಸ್ಥೆಯನ್ನು ಶೀಘ್ರದಲ್ಲೇ ಮಾಡಿಸುವಂಥ ಪ್ರಾಮಾಣಿಕ ಪ್ರಯತ್ನ ಮಾಡ್ತಾರೆ. ಅವ್ರ ಖಬರಂಗಿಲಿ ಜುಡೇ ರೇಗ ಆಪ್ಕೆ ಅಪ್ನೆ ಚಾನಲ್ ಬಿಜಾಪುರ್ ಸಮಯಕ್ಕೆ ಸಾಥ್.